ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದಿಸಿರುವಂಥ ಈ ಒಂದು ಶ್ರೀಕೃಷ್ಣ ಪಾರ್ಯಾತ ರಂಗಪ್ರಯೋಗದ ಸಂಪಾದನಾ ಕೃತಿಯನ್ನು ವಾಚನ ಮಾಡ್ತಾ ಇದ್ದೀನಿ. ಈಗ ಕೊರವಂಜಿ ಹಾಗೂ ಭಾಗವತರ ಸಂವಾದದಲ್ಲಿ ಭಾಗವತರು ಕೇಳಿದಂಥ ಪ್ರಶ್ನೆ, ಈ ಒಂದು ನಿಷ್ಕಾಮ ಭಕ್ತಿಯಲ್ಲಿ ಒಂಬತ್ತು ವೇದಗಳಲ್ಲಿ ಎಂಟನ್ನು ಹೇಳಿದೀವ, ಒಂದು ಕೊನೆಯದಿನ ಆತ್ಮನಿವೇದನ ಭಕ್ತಿ ಅಂದರೆ ಏನು ಅನ್ನುವಂಥ ಪ್ರಶ್ನೆಗೆ ಕೊರವಂಜಿ ಹೇಳ್ತದೆ, ಕಾಮಿನಿಯ ಬಲಿಯಂತೆ ಕಾಮ್ಯ ಸಿದ್ಧಿಗೆ ಯಜ್ಞ, ಕಾಮಿನಿಯ ಬಲಿಯಂತೆ ಕಾಮ್ಯ ಸಿದ್ಧಿಗೆ ಯಜ್ಞ, ತಾಮನದಿ ಮಾಡಿರಲು ವಾಮನನೇ ಬಂದಂತೆ, ಆ ಮುರಾಂತಕ ಬಂದು ಕೋಮಲೆಗೆ ಕೊಡುದಾನ ಕಾಮ ಕೇಳೆ ಏಳಂದಣೆ, ತಾಮರಸದಳ ನಯನೆ ತಾಮುದದಿ ಶ್ರೀಹರಿಗೆ ಭೂಮಿ ಕಾಯವ ಮಾಡಿ ವ್ಯೋಮ ವಾಚನವ ನೀಡಿ ಪ್ರೇಮ ಒಡಗೂಡಿ ನೇಮದಲ್ಲಿ ಎನ್ನಲಿ ಸ್ವಾಮಿ ನೀನೇ ಎಂದಳು, ಸ್ವಾಮಿ ನೀನೇ ಎಂದಳು. ನವವಿಧ ಭಕುತೆಯ ಮುದದಿಂದ ಮಾಡಿದ ನವಸಾಧು ಜನರ ನಾಮವ ನಾನು ಪೇಳುವೆ, ನವ ಯೌವನದ ನಡುವಿನ ಪ್ರಾಣಿ ನೀನೆ ಜಾನೆ, ಶುಗನಿಂದ ಶ್ರವಣವ ಕುಲಭಾವಿಸಿ ಸಾಧಿಸಿ ಪಕುಟದ ಭವಗೆದ್ದ ಪರೀಕ್ಷಿತನವು ಸಕಲ ವೇದಾಂತದ ಸಾರ ಸಂಕೀರ್ತನ ಅಕಲಂಕ ಸುಕಲ ಸೂಕಲ ಲೋಲ ತ್ರಿಮೂರ್ತಿ ನಾರದನ ಹೃದನು, ಕಂದ ಪ್ರಹ್ಲಾದನು ಕಂದ ದೇಸ್ಮರಿಯ ಸಾಲು ಬಂದು ಪಾಲಿಸಿದೆ ತೆರಳನ ನಂಬಿ ಬೆಳು ಬೇಲು ಬೇಗಾದಿ ಇಂದರೆ ಕುಚಗಳ ಹೊಂದಿಸಿ ಪಾದ ಕೆರಗುತ ಅಂದದಿ ಭಜಿಸಿದಳು ತ ಅನುರಾಗದಲ್ಲಿ, ಎನ್ನನರ್ಚಿಸಿ ಮುಕ್ತಿ ಕನ್ನೆಯ ಕೈಗೊಂಡ ಪುಣ್ಯಮಂತನೆ ಕೇಳು ಭಿನ್ನನೆಯ ಮಾತೆಲ್ಲದರಲ್ಲಿ ಬಹುಜಾನ ಪೃಥುರಾಯನು ಅಕ್ರೂರ ಬನ್ನಿಸಿ ಹರಿಯನು ನಲುವಿನಲ್ಲಿ ವಂದನೆಯನ್ನು ಸಲ್ಲಿಸನು, ಅಂದದೆ ಸೇವೆಯ ರಂಜಿಸಿ ಮಾಡಿದ ಹರಿಭಕ್ತ ಮದರಿ ಅಂಜನಿಸುತ ವಜ್ರ ಪಂಜರನು ಹರಿ ಸನ್ನಿಧದಲ್ಲಿ ಕಂಜಾಕ್ಷಿ ಸಖ್ಯವನು ಜಯನೆಸಗಿದ ಸದಂ ನೀರಿಸುವ ಸತ್ಯ ಪಂಜರನು ನಲುವಿನಲ್ಲಿ ಹರಿದು ಬದುದಲ್ಲದೆ, ಬಲಿಚಕ್ರವರ್ತಿ ಆತ್ಮ ಚಲಿಸದ ನೀಡಿದ ವಚನವದು ಬಲವಂತನವನ ಬಾಗಿಲು ಲಲನೆ ಕೇಳೆನ್ನು ಬೆಲೆಯಿಲ್ಲದೆ ಮಾತಿಗೆ ನಳಿ ನಳಿವ ಸುಜ್ಞಾನ ದೆಸೆಗೆ ಭಲೆ ಎನಿಸುತ್ತಲೆ ಭಕ್ತ ಶಿರೋಮಣಿ ಹರಿ ಎಡೆಯೇ ಎರಗಿದ ಅಂತ ಬಲಿಚಕ್ರವರ್ತಿಯ ಕುರಿತು ಇವತ್ತು ಆತ್ಮನಿವೇದನ ಭಕ್ತಿಯ ಒಂದು ಉದಾಹರಣೆಯಾಗಿ ಬಲಿಚಕ್ರವರ್ತಿನೇ ಪರಮಾತ್ಮ ನೀಡಿದಲ್ಲ. ಒಂಬತ್ತು ವಿಧವಾದಂಥ ಒಂದು ಭಕ್ತಿಗಳಲ್ಲಿ ಆತ್ಮನಿವೇದನ ಭಕ್ತಿ ಸರ್ವಶ್ರೇಷ್ಠವಾಗಿದೆ. ಜೊತೆ ಹಂಗಲ್ವ ಕರುವಂಜಿನಿ ಎಲ್ಲ ಹೇಳ್ತಿಕ್ರೆ ನನಗೆ ನೀ ಏನೇನು ಹೇಳ್ತಿ ಅದು ನನಗೆ ತಿಳಿ ಮಾತಾಗೈತಿ, ಯಾರ್ಯಾರು ಮುಕ್ತಿ ಪಡೆದ್ರು ಅದು ನೀನೇನೇನು ಹೇಳಿ ಮತ್ತು ಏನು ಮಾಡಲು ನನಗೆ ತಿಳತ್ತು ಹೇಳ್ತೇನೆ. ಆದರೆ ಜನ ನಿನ್ನ ಎಲ್ಲ ಈ ಮಾತುಗಳನ್ನು ಕೇಳಕ್ಕೆ ತಿಳಿವು ಆತಾಗೈತಿ. ನೋಡ್ಕೊಂಡು ಜನ ಅವರವರ ಭಕ್ತಿ ಮಾಡಿರ್ಬೋದು, ಬೇಕಾಗಿಲ್ಲ ಯಾರ್ಯಾರು ಯಾವ ಭಕ್ತಿಯನ್ನು ಮಾಡಿ ಮುಕ್ತಿ ಹೊಂದಿದ್ದಾರೆ ಅಂಥೇಳಿ ಒಬ್ಬೊಬ್ಬರ ಹೆಸರು ಹೇಳಂತೆ ನಿನಗೆ ಹೇಳಿದ್ನಿ, ಅದನ್ನು ಹೇಳಿದಿ ನೋಡಿದೆ. ಅದರಲ್ಲಿ ಈ ಬಲಿಚಕ್ರವರ್ತಿ ಈ ಮಾಡಿದಂಥ ಒಂದು ಭಕ್ತಿ ಅದು ನಮಗೆ ಅಜೀಬ್ ಆಗೈತಿ ಅಂದ್ರೆ ಆಶ್ಚರ್ಯ ಆಗೈತಿ. ಅಂದರೆ ಈ ಬಲಿಚಕ್ರವರ್ತಿ ಎಂಥ ಒಂದು ಭಕ್ತಿಯನ್ನು ಮಾಡಿದ ಅಂತಂತಂದರೆ ನೋಡು, ಬಲಿಚಕ್ರವರ್ತಿ ಇಂಥ ಒಂದು ಪುಣ್ಯ ಕಾರ್ಯಗಳನ್ನು ಮಾಡಿ ಆತನು ಇಡೀ ಬ್ರಹ್ಮಾಂಡಕ್ಕೆ ಆತ ದೊರೆಯಾಗಬೇಕೆನ್ನುವಂಥ ಅಪೇಕ್ಷೆಯನ್ನು ಹೊಂದಿದ್ದ. ಈ ಒಂದು ಸೂಕ್ಷ್ಮ ಸಹಸ್ರಾರು ಯಜ್ಞವನ್ನು ಮಾಡಿ ಗರ್ವ ಬಂದುಬಿಡ್ತು. ಇನ್ನು ನಾನು ಈ ಬ್ರಹ್ಮಾಂಡಕ್ಕೆ ಅಧಿಪತಿ ಆಗಬೇಕೆನ್ನುವಂಥ ಆತನ ಒಂದು ಮಹತ್ವಾಕಾಂಕ್ಷೆ ಶ್ರೀಹರಿ ಶ್ರೀಮನ್ನಾರಾಯಣಿಗೆ ಹೊರತಾಗಿ ಇನ್ನು ಈತನನ್ನು ಹಾಗೆ ಬಿಟ್ಟರೆ ಅಧರ್ಮ ತಾಂಡವ ನೃತ್ಯವನ್ನು ಆಡ್ತೈತೆ ಅಂತ ಹೇಳಿಕೊಂಡು ಪರಮಾತ್ಮ
ತನ್ನ ನಿಜಸ್ವರೂಪವನ್ನು ಬಿಟ್ಟು ಕಶ್ಯಪ ಅದಿತಿಯರ ಹೊಟ್ಟೆಯಲ್ಲಿ ಪುಟ್ಟ ವಾಮನ ರೂಪದಿಂದ ಉಪೇಂದ್ರ ನಾಮದಿಂದ ಹುಟ್ಟಿ ಬರ್ತಾನೆ. ಉಪೇಂದ್ರ ನಾಮದಿಂದ ಹುಟ್ಟಿ ಬಂದಂಥ ಶ್ರೀಹರಿ ಚಿಕ್ಕವನಿರುವಾಗಲೇ ತನ್ನ ವಿರಾಟ ರೂಪವನ್ನು ತಂದೆ ತಾಯಿಗಳಿಗೆ ತೋರಿಸಿ ಬಂದ ಕಾರ್ಯವನ್ನು ಅರಿವಿದಾಗ ಅವರು ಕೂಡ ತಂದೆ ತಾಯಿಗಳು ಸಂಪ್ರೀತರಾಗಿ ಬಿಡ್ತಾರೆ. ಆವಾಗ ನನ್ನ ಮುಂದೆ ಯಾರದ ಅಂತ ಹೇಳಿಕೊಂಡು ಬೇಡಿದವರಿಗೆ ಬೇಡಿದ್ದೇನೆ ಕೊಡ್ತೀನಿ ಅಂಥೇಳಿ ಬಲಿ ಚಕ್ರವರ್ತಿ ಡಂಗುರ ಹೊಡಿಸಿದಾಗ ಲೋಕದಲ್ಲಿದ್ದಂಥ ಎಲ್ಲ ಒಂದು ಅರ್ಥಪ್ರಿಯರು ತಮಗೇನೇ ಬೇಕು ಅದನ್ನೆಲ್ಲ ಬೇಡಿಕೊಳ್ತಾ ಇದ್ದಾರೆ. ಬಲಿಚಕ್ರವರ್ತಿ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾ ಇದ್ದಾನೆ. ಆತನ ಒಂದು ಕೀರ್ತಿ ಎಲ್ಲೆಡೆಯಲ್ಲಿ ಪಸರಿಸಿದಾಗ ಭಗವಂತ ಶ್ರೀಮನ್ನಾರಾಯಣ ಚಿಕ್ಕ ಒಂದು ವಾಮನ ರೂಪದಿಂದ ಅಲ್ಲಿಗೆ ಹೋಗಿ ಬಲಿ ಮಹಾರಾಜನಲ್ಲಿ ಬೇಡಿಕೊತಾನೆ. ಏನು ಬೇಕು ಬೇಡುವಂದ ಕ್ಷಣ ನನಗೇನೂ ಬೇಕಾಗಿಲ್ಲ, ನನಗೆ ಮೂರು ಪಾದ ಭೂಮಿಯನ್ನು ಮಾತ್ರ ಕೊಡು ಅಂದ ಕ್ಷಣ ಬಲಿಚಕ್ರವರ್ತಿ ಗಹಗಹಿಸಿ ನಗ್ತಾನೆ. ಏನಂತ ನೋಡು ವಿಪ್ರ, ನನ್ನಲ್ಲಿ ಬಂದು ಬೇಕಾದ್ದನ್ನು ಬೇಡಬಹುದು, ನೀನು ಬೇಡಿದ್ದನ್ನು ಕೊಡುವಂಥ ಒಂದು ಶಕ್ತಿ ನನ್ನಲ್ಲಿದೆ. ಎಷ್ಟೋ ಜನರು ತಮಗೆ ಬೇಕಾದ್ದನ್ನು ಬೇಡಿಕೊಂಡು ಧನ್ಯರಾಗಿದ್ದಾರೆ. ನೀನಾದರೂ ನಿನಗೆ ಏನು ಬೇಕು ಮುಕ್ತವಾಗಿ ಕೇಳಿಕೊ, ಮೂರು ಪಾದ ಭೂಮಿ ತಗೊಂಡು ಏನು ಮಾಡಾಮರಿ ಎಂದ ಕ್ಷಣ, ಇಲ್ಲ ಮಹಾರಾಜ, ನನಗೆ ಬೇರೆ ಏನೂ ಬೇಕಾಗಿಲ್ಲ, ಕೇವಲ ನಿನ್ನ ನನ್ನ ಒಂದು ಮೂರು ಅಡಿ ಭೂಮಿಯನ್ನು ಕೊಟ್ಟುಬಿಡು ಸಾಕು ಅಂದ ಕ್ಷಣ ಬಲಿ ಚಕ್ರವರ್ತಿ ತನ್ನ ಮುಂದೆ ಯಾರು ಬಂದಿದ್ದಾರೆ ಅನ್ನುವುದನ್ನು ಸೂಕ್ಷ್ಮವಾಗಿ ತಿಳಿಯದೆ ಬೇಡಿದ್ದನ್ನು ಕೊಡ್ತೀನಿ ಅಂತ ಹೇಳಿದ ಕ್ಷಣ, ಏನು ಬೇಡ ಕೇವಲ ಮೂರು ಪಾದ ಭೂಮಿಯನ್ನು ಕೊಡು ಮಹಾರಾಜ ಅಂದ ಕ್ಷಣ ಕೊಟ್ಟೆ ಅಂತ ಹೇಳಿಬಿಡ್ತಾರೆ. ಆವಾಗ ಒಮ್ಮೆಲೆ ಏನು ಮಾಡ್ತಾನೆ, ಉಪೇಂದ್ರ ನಾಮದ ಪುಟ್ಟ ಬಾಲಕ ಒಂದು ಪಾದವನ್ನು ಆಕಾಶಕ್ಕೆ ಇಟ್ಟಾಗ ಆಕಾಶ ತುಂಬಿಬಿಡ್ತದೆ. ಆವಾಗ ಒಮ್ಮೆಲೆ ಗುರುತಾಗಿಬಿಡ್ತದೆ ನಾನು ಏನು ತಪ್ಪು ಮಾಡಿದೆ ಅಂದರೆ, ಈತನ ಒಂದು ಪುಟ್ಟ ಪಾದ ಆಕಾಶವನ್ನು ಅವಶ್ಯದ ಮೇಲೆ ಈತನು ಸಾಮಾನ್ಯನಲ್ಲ, ನನ್ನಲ್ಲಿ ಒಂದು ಸೂಕ್ಷ್ಮ ಅಹಂಕಾರವನ್ನು ನಾಶ ಮಾಡುವುದಕ್ಕಾಗಿಯೇ ಪರಮಾತ್ಮ ಈ ಪುಟ್ಟ ಉಪೇಂದ್ರ ನಾಮದಿಂದ ವಾಮನನಾಗಿ ಬಂದದ ಅಂತ ಒಮ್ಮೆಲೇ ತಿಳಿಬಿಡ್ತದೆ. ಆದರೆ ಏನು ಮಾಡೋದು, ಯಾಕಂದರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಂದ ಕ್ಷಣ ಯಾರಿಗಾದರೂ ಕೆಟ್ಟ ಮೇಲಿನ ಬುದ್ಧಿ ಬರೋದು, ಆದರೆ ಅದನ್ನು ಅರಿಯಬೇಕಂತ ಅಂದರೂ ಕೂಡ ಸಮಯ ಸಂದರ್ಭ ಕೂಡಬೇಕಾಗ್ತದೆ. ಒಂದು ಕಾರ್ಯ ಸಫಲ ಆಗಬೇಕಾದ್ರೆ ಈಶಕೃಪ ವೇದಕೃಪ ಗುರುಕೃಪ ಅಂತಃಕರಣ ಕೃಪ ಕೂಡಿಯಾಗ ಸಿದ್ಧ ಆಗುತ್ತೆ. ಇಂಥ ಒಂದು ಮಹಾಮಹಿಮ ಉಪೇಂದ್ರನಾಮದಿಂದ ಬಾಲಕನಾಗಿ ಬಂದು ಒಂದು ಪಾದ ಮೂರು ಪಾದ ಭೂಮಿಯನ್ನು ಬೀಡಿ ಒಂದು ಪಾದದಿಂದ ಆಕಾಶವನ್ನು ತುಂಬಿದಾಗ ಈತ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ತಿಳ್ಕೊಂಡು ಆತನ ಪಾದಕ್ಕೆರಿಗಿ ಆತನ ಮತ್ತೊಂದು ಪಾದವನ್ನು ಭೂಮಿಯ ಮೇಲೆ ಇಟ್ಟ ಕ್ಷಣ ಪಾದಕ್ಕೆ ನಮಸ್ಕರಿಸಿ ಮೂರನೇ ಪಾದವನ್ನು ಎಲ್ಲಿ ಇಡಲಿ ಬಲಿಚಕ್ರವರ್ತಿ ಅಂಥೇಳಿ ಕೇಳ್ತಾನೆ ಶ್ರೀಮನ್ನಾರಾಯಣ ಉಪೇಂದ್ರನಾಮದಿಂದ ವಾಮನ ರೂಪದೊಳಗೆ. ಆವಾಗ ಶ್ರೀಹರಿಯೇ ನನ್ನಿಂದ ಘೋರ ಅಪರಾಧವಾಯಿತು, ನಿನ್ನ ಮೂರನೇ ಒಂದು ಪವಿತ್ರವಾದಂಥ ಪಾದವನ್ನು ನನ್ನ ಮಸ್ತಕದ ಮೇಲೆ ಇಟ್ಟು ನನ್ನನ್ನು ಉದ್ಧಾರ ಮಾಡು ಪರಮಾತ್ಮ ಅಂತ ಬೇಡಿಕೊಂಡ ಕ್ಷಣ ವಾಮನ ಅವತಾರಿ ಶ್ರೀಮನ್ನಾರಾಯಣ ಉಪೇಂದ್ರ ಆ ತನ್ನ ಮೂರನೇ ಒಂದು ಪವಿತ್ರ ಪಾದವನ್ನು ಬಲಿಚಕ್ರವರ್ತಿಯ ಶಿರದ ಮೇಲೆ ಇಟ್ಟ ಕ್ಷಣ ಆತನ ನನಗೆ ಸ್ಥಾನ ಎಲ್ಲಿ ಅಂತ ಕೇಳ್ತಾನೆ. ಹಾಗೆ ನಿನಗಂತೂ ಆಕಾಶ ಭೂಮಿಯಲ್ಲಿ ಸ್ಥಾನ ಇಲ್ಲ, ಇನ್ನು ನಿನ್ನನ್ನು ರಸಾತಳಕ್ಕೆ ಪಾತಾಳಕ್ಕೆ ತುಳಿತಾ ಇದ್ದೀನಿ, ನಿನಗೆ ಪಾತಾಳದೊಳಗೆ ನಿನಗೆ ಸ್ಥಾನದ ಅಂತ ಹೇಳಿದ ಕ್ಷಣ ಆಗಲಿ ಪರಮಾತ್ಮ ಅಂತ ಹೇಳಿ ಬೇಡ್ಕೋತಾನೆ. ಅನಿವಾರ್ಯವಾಗಿ
ಪರಮಾತ್ಮನ ಮೂರನೇ ಪಾದಸ್ಪರ್ಶದಿಂದ ಬಲಿ ಚಕ್ರವರ್ತಿ ಪಾತಾಳ ಲೋಕದೊಳಗೆ ಅಲ್ಲಿ ಅಧಿಪತಿಯಾಗಿರ್ತಾನೆ. ಪಾತಾಳಕ್ಕೆ ಪರಮಾತ್ಮನಿಂದ ದರ್ಶನ ಯಾವಾಗ ಅಂತಂದ ಕ್ಷಣ ನೋಡು, ನಿನ್ನ ಒಂದು ಆತ್ಮ ನಿವೇದನ ಭಕ್ತಿ ಜಗತ್ತಿಗೆ ಯಾವಾಗಲೂ ಕೀರ್ತಿಪ್ರಾಯವಾಗಬೇಕಂತಂದರೆ, ಯಾವಾಗಲೂ ನಿನ್ನ ಕೀರ್ತಿ ಉಡಿಯಬೇಕಂತಂದರೆ, ನಾನು ಸದಾವಕಾಲದಲ್ಲಿ ನಿನ್ನ ಕೂಡ ಇರ್ತೇನೆ, ಹಾಗೇ ನಿನ್ನ ಬಾಗಿಲನ್ನು ನಾನು ಕಾಯ್ತೇನೆ ಅಂಥೇಳಿ ಪರಮಾತ್ಮ ಅಭಯವನ್ನು ಕೊಡ್ತಾನೆ. ಬಲಿಚಕ್ರವರ್ತಿ ಧನ್ಯೋ ಧನ್ಯೋಸ್ಮಿ ಅಂಥೇಳಿ ಭಗವಂತನ ಪಾದಗಳಿಗೆ ಆತ ಕೃತಕೃತ್ಯನಾಗಿ ನಮಿಸ್ತಾನ. ಆ ಒಂದು ಪ್ರತೀಕವಾಗಿ ಬಲಿ ಚಕ್ರವರ್ತಿ ಕರೆದಾಗ ಪರಮಾತ್ಮ ಬರ್ತಾನಷ್ಟೇ ಅನ್ನೋ ಒಂದು ಪ್ರತೀಕವಾಗಿ ಪ್ರತಿ ವರ್ಷ ದೀಪಾವಳಿ ಹಬ್ಬ ಬರುವಕ್ಕಿಂತ ಮೊದಲು ಬಲಿಪಾಡ್ಯ ಅಂತೇಳಿ ಮಾಡ್ತಾರೆ. ಆ ಒಂದು ಬಲಿಪಾಡ್ಯದೊಳಗೆ ಸಾಕ್ಷಾತ್ ಪರಮಾತ್ಮನ ಒಂದು ಅವತಾರ ಆಗ್ತದೆ. ಬಲಿ ಚಕ್ರವರ್ತಿಗೆ ಆತ ದರ್ಶನವನ್ನು ನೀಡ್ತಾನೆ ತಿಳ್ಕೊಂಡು ಆ ಒಂದು ಸುಜ್ಞಾನದ ಪ್ರಭೆಯ ಪ್ರತೀಕವಾಗಿ ಪ್ರತಿಯೊಬ್ಬರ ಮನೆಗಳಲ್ಲಿ ಕೂಡ ಜ್ಯೋತಿ ಪ್ರಜ್ವಲನೆ ಮಾಡುವುದನ್ನು ನಾವು ಇವತ್ತೂ ಕಾಣ್ತಾ ಇದ್ದೀವಿ. ಎಷ್ಟೋ ಈ ಯುಗಯುಗಾದಿಗಳು ಬಂದ ಹಾಗೆ ಎಷ್ಟೋ ದೀಪಾವಳಿಗಳು ಜ್ಞಾನದ ಪ್ರತೀಕವಾಗಿ, ವಿಶೇಷವಾಗಿ ಬಲಿ ಚಕ್ರವರ್ತಿಯ ಪ್ರತೀಕವಾಗಿ, ಬಲಿ ಚಕ್ರವರ್ತಿಯನ್ನು ನೆನಪಿಸುವ ಸಲುವಾಗಿ, ಆತನು ಮಾಡಿದಂಥ ಆತ್ಮ ನಿವೇದನಾ ಭಕ್ತಿಯನ್ನು ಲೋಕಕ್ಕೆ ಸಾರುವ ಸಲುವಾಗಿ ನಿರಂತರ ಈ ಒಂದು ಪ್ರಕ್ರಿಯೆ ನಡೆದುಕೊಂಡು ಬಂದಿದೆ. ಇಂಥ ಒಂದು ಆತ್ಮ ನಿವೇದನ ಭಕ್ತಿಯನ್ನು ಮಾಡಿದಂಥ ಬಲಿಚಕ್ರವರ್ತಿ ಧನ್ಯ ಧನ್ಯ, ಆತನ ಜನ್ಮವೇ ಸಾಫಲ್ಯವಾಗಿದೆ ಅಂತ ಬಲಿಚಕ್ರವರ್ತಿ. ಶ್ರವಣ ಭಕ್ತಿಯನ್ನು ಮಾಡಿದಂಥ ಪರೀಕ್ಷಿತ ಮಹಾರಾಜ, ಹಾಗೆಯೇ ಸ್ಮರಣ ಭಕ್ತಿಯನ್ನು ಮಾಡಿದಂಥ ಭಕ್ತ ಪ್ರಹ್ಲಾದ, ಕೀರ್ತನ ಭಕ್ತಿಯನ್ನು ಮಾಡಿದಂಥ ನಾರದ ಮಹರ್ಷಿಗಳು, ಅರ್ಚನ ಭಕ್ತಿಯನ್ನು ಮಾಡಿದಂಥ ಪ್ರತುರಾಯ, ಪಾದ ಸೇವನಾ ಭಕ್ತಿಯನ್ನು ಮಾಡಿದಂಥ ಮಹಾಲಕ್ಷ್ಮಿ, ಹಾಗೆಯೇ ದಾಸ್ಯಭಕ್ತಿಯನ್ನು ಮಾಡಿದಂಥ ವೀರ ಆಂಜನೇಯ, ಸಖ್ಯಭಕ್ತಿಯನ್ನು ಮಾಡಿದಂಥ ಧನಂಜಯ ಅರ್ಜುನ, ಹಾಗೆ ಬಂಧನ ಭಕ್ತಿಯನ್ನು ಮಾಡಿದಂಥ ಅಕ್ರೂರ, ಆತ್ಮ ನಿವೇದನ ಭಕ್ತಿಯನ್ನು ಮಾಡಿದಂಥ ಬಲಿಚಕ್ರವರ್ತಿ. ಬಲಿಚಕ್ರವರ್ತಿ ಆತ್ಮ ತಿಳಿಸಾದ ನೀಡಿದ ವಚನವದು ಬಲವಂತ ನಮನ ಬಾಗಿಲುಗಳು ಬಾಗಿಲು ಲಲನೆ ಕೇಳೆಂದು ಬೆಲೆಯಿಲ್ಲದ ಮಾತಿಗೆ ನಡಿ ನಡಿವ ಸುಜ್ಞಾನದೆಸೆಗೆ ಭಲೆ ಎನಿಸುತ್ತಲಿ ಭಕ್ತ ಶಿರೋಮಣಿ ಹರಿ ಎಡಿಗಳಗಿದ. ಬಲಿಚಕ್ರವರ್ತಿ ಮಾಡಿದಂಥ ಆತ್ಮ ನಿವೇದನ ಭಕ್ತಿ ಲೋಕದಲ್ಲಿ ಪ್ರಖ್ಯಾತವಾಗಿದೆ. ಇಂಥ ಒಂದು ನವವಿಧ ಭಕ್ತಿಗಳನ್ನು ನಾವು ಈ ನಿಷ್ಕಾಮ್ಯ ಭಕ್ತಿಯೊಳಗೆ ಕಾಣ್ತಾ ಇದ್ದೀವಿ. ಇಂಥ ಒಂದು ಶಕ್ತಿ ಆ ಒಂದು ಪರಮಾತ್ಮನ ಒಂದು ನಾಮಸ್ಮರಣೆಯಲ್ಲಿ ಹಿಡಿದುಕೊಂಡು ಆತ್ಮ ನಿವೇದನೆಯಲ್ಲಿ ಇದೆ. ಆ ಒಂಥ ಭಕ್ತಿಗಳಲ್ಲಿ ತಮಗೆ ಯಾರಿಗೆ ಯಾವ ಒಂದು ಭಕ್ತಿಯನ್ನು ಮಾಡಬೇಕೆನ್ನುವಂಥ ಅಪೇಕ್ಷೆ ಆಗುತ್ತದೆಯೋ ಆಯಾ ಭಕ್ತಿಗಳನ್ನು ಪ್ರತಿಯೊಬ್ಬರು ಮಾಡಬೇಕು. ಶ್ರವಣ ಮಾಡಿದರೂ ಚಂದ, ಸ್ಮರಣ ಮಾಡಿದರೂ ಚಂದ, ಕೀರ್ತನೆ ಕೇಳಿದರೂ ಚಂದ, ಅರ್ಚನಾದ ಭಕ್ತಿಯನ್ನು ಮಾಡಿ ಪರಿಪರಿಯಾಗಿ ಭಗವಂತನನ್ನು ಆರಾಧಿಸಿದರೂ ಚಂದ. ಇದಲ್ಲದೆ ತಾವು ಪಾದ ಭಗವಂತನ ಪಾದ ಸೇವೆಯನ್ನು ಮಾಡಿದರೂ ಚಂದ, ಅರ್ಚನ ವಂದನ ಭಕ್ತಿಯನ್ನು ಮಾಡಿದರೆ ಚಂದ, ಸಖ್ಯ ಭಕ್ತಿಯನ್ನು ಒಂದು ಮಾಡಿದ್ರು ಪರಮಾನಂದ. ಹೀಗೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ಪ್ರತಿಯೊಬ್ಬರು ಭಗವಂತ ನಮ್ಮದೇ ಅನ್ನುವುದು ಏನೂ ಇಲ್ಲ, ಎಲ್ಲವೂ ನಿನ್ನದೇ ಎಂದು ತಿಳಿದು ನೀನು ಆಡಿಸಿದಂತೆ ಆಡುವ ಗೊಂಬೆಗಳು ನಾವೆಂದು ಬಗೆದು ಜಗದೀಶನಾಡುವ ಗೊಂಬೆಯ ಆಟವಯ್ಯ. ಪರಮಾತ್ಮ ನೀನು ಇತ್ತಂತೆ ನಾವು ಇರುತ್ತೇವೆ, ನೀವು ಕರೆದಾಗಿ ಬರುತ್ತೇವೆ ಅಂತೇಳಿ. ಯಾಕಂತಂದರೆ ಹಿಂದೆ ಇದ್ದವರು ಈಗಿದ್ದಾರೆ, ಈಗಿದ್ದವರು ಮುಂದೆ ಇರುತ್ತಾರೆ. ಅದು ಹಳೆಯ ಬಟ್ಟೆಯ ಬಿಟ್ಟು ಹೊಸ ಅರಿವೆ ತೊಡುವಂತೆ ಅವರ ಕರ್ಮಕ್ಕೆ ಅನುಗುಣವಾಗಿ ಭೂಮಿಯ ಋಣ ತೀರಿದ ಮರುಕ್ಷಣದಲ್ಲಿ ಲೋಕದಲ್ಲಿ ಯಾರೇ ಆಗಲಿ ಒಂದು ದೇಹವನ್ನು ತ್ಯಾಗ ಮಾಡಲೇಬೇಕು. ದೇಹ ತ್ಯಾಗ ಮಾಡಿದರೂ ಕೂಡ
ಆತ್ಮವು ಅವಿನಾಶಿ ಆಗಿದೆ. ಅಂದರೆ ಆತ್ಮಕ್ಕೆ ಸಾವೆಂಬುದೇ ಇಲ್ಲ. ಆತ್ಮ ಸದಾಕಾಲವು ಪರಮಾತ್ಮನ ಸ್ವರೂಪವೇ ಹೌದು. ಯಾಕಂದರೆ ಜೀವಾತ್ಮ ಪರಮಾತ್ಮನಲ್ಲಿ ಭೇದ ಎಂಬುದೇ ಇಲ್ಲ. ಆತ ನಿರಾಕಾರ, ನಿರ್ಗುಣ, ನಿರ್ವಿಕಲ್ಪ, ನಿರ್ಭಯ, ಸತ್ವಾದಿ ಗುಣರಹಿತ, ಆನಂದಾದಿ ಗುಣಗಳಿಂದ ಪೂರ್ಣ, ನಿತ್ಯ ಸತ್ಯ, ಬ್ರಹ್ಮಾಂಡ ಭರಿತನಾಗಿದ್ದಾನೆ. ಜೀವಾತ್ಮನು ಕೂಡ ತನ್ನದೇ ಅಂತ ಒಂದು ಮತಿಯಲ್ಲಿ ಈತ ಅಲ್ಪಜ್ಞನಾದರೂ ಕೂಡ, ಅಲ್ಪ ಶಕ್ತಿತ್ವವನ್ನು ಹೊಂದಿದರೂ ಕೂಡ ಆತನು ಪರಮಾತ್ಮನ ಸ್ವರೂಪವೇ ಆಗಿರುವುದರಿಂದ ಆತ್ಮ ಪರಮಾತ್ಮರಲ್ಲಿ ಭೇದ ಎಂಬುದೇ ಇಲ್ಲ. ಆತ್ಮ ಪರಮಾತ್ಮರು ಒಂದೇ ಎನ್ನುವಂಥ ತತ್ವವನ್ನು ಸಾರುವುದೇ ಅದ್ವೈತ ಸಿದ್ಧಾಂತ. ಅಂದರೆ ಪರಮಾತ್ಮನೇ ನಾನು ಅನ್ನುವಂಥ ಭಾವವನ್ನಿಟ್ಟುಕೊಂಡು ಜೀವನದಲ್ಲಿ ಬರತಕ್ಕಂಥ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿ ತಮ್ಮ ಋಣಕ್ಕೆ ಅನುಗುಣವಾಗಿ ಭೋಗಗಳನ್ನು ಭೋಗಿಸಿ ಯಾವಾಗ ಶರೀರದ ಋಣ ಮುಗಿಯುತ್ತದೆಯೋ ನಿರ್ಲಿಪ್ತನಾಗಿ ಸಂತೋಷದಿಂದ ದೇಹವನ್ನು ತ್ಯಾಗ ಮಾಡುವುದೇ ನಿಜವಾಗಿ ಪರಮ ಧ್ಯೇಯವಾಗಿದೆ. ಯಾಕೆಂದರೆ ಆತ್ಮ ಅವಿನಾಶಿ, ದೇಹ ವಿನಾಶಿ. ಹುಟ್ಟಿದ ಯಾವುದೇ ಜೀವಿ ಇವತ್ತಿಲ್ಲ ನಾಳೆ ಸಾಯಲಿಕ್ಕೇ ಬೇಕು. ಆದ ಕಾರಣ ಹುಟ್ಟಿದ ಯಾವುದೇ ಜೀವಿ ತಾನು ಸಾವಿನ ಕ್ಷಣವನ್ನು ಹೊಂದುವವರೆಗೆ ಪರೋಪಕಾರಿಯಾಗಿ ಬದುಕನ್ನು ಸವಿಸಬೇಕು. ಅದಕ್ಕಾಗಿ ಮನುಕುಲದ ಉದ್ಧಾರಕ್ಕಾಗಿ ಸ್ವಾರ್ಥ, ಪರಾರ್ಥ, ಪಾರಮಾರ್ಥ ಈ ಮೆಟ್ಟಲುಗಳಲ್ಲಿ ಇದ್ದಷ್ಟು ದಿನ ಪರೋಪಕಾರಿಯಾಗಿ ಬದುಕಿ ಯಾರಿಗೂ ಕೊಡಲಾರದಂಥ ಒಂದು ದಾನವನ್ನು ಮಾಡಬೇಕಾಗುತ್ತದೆ. ಅದು ಒಂದು ರಕ್ತದಾನ, ಇದ್ದಾಗ ಒಂದು ರಕ್ತದಾನ, ಹಾಗೆ ಜೀವ ಹೋದ ಮೇಲೆ ನೇತ್ರದಾನ, ಹಾಗೂ ನಾವು ದೇಹದಾನವನ್ನು ಮಾಡಿ ಕೂಡ ಮುಂದಿನ ವಿದ್ಯಾರ್ಜನೆಗಾಗಿ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಲೋಕೋಪಯೋಗ ದೃಷ್ಟಿಯಿಂದ ದೇಹದನ್ನು ದಾನವನ್ನು ಮಾಡಿ ಕೂಡ ಕೃತಕೃತ್ಯವಾಗಬೇಕು. ಅದಕ್ಕಾಗಿ ಬಲಿಚಕ್ರವರ್ತಿ ಮಾಡಿರುವಂಥ ಇದು ಆತ್ಮನಿವೇದನ ಭಕ್ತಿ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ. ಇಂಥ ಆದರ್ಶಪ್ರಾಯವಾದಂಥ ಭಕ್ತಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ನಡೆದು ನಾವೆಲ್ಲರೂ ನಮ್ಮ ಜೀವನವನ್ನು ನಿತ್ಯ ಮುಕ್ತವಾಗಿರಿಸಿಕೊಂಡು ಆದರ್ಶಪ್ರಾಯರಾಗಿ ಬಾಳಬೇಕೆಂಬುದೇ ಈ ಒಂದು ನಿಷ್ಕಾಮ ಕರ್ಮದ ಮೂಲ ಧ್ಯೇಯ. ಕಾಮ ಭಕ್ತಿಗೆ ತನ್ನದೇ ಆದಂಥ ಒಂದು ಇತಿಮಿತಿಯಲ್ಲಿ ಫಲ ಬಿದ್ದರೂ ಆ ಫಲ ಪ್ರಾಪ್ತಿ ಆಗದೇ ಹೋದಾಗ ಸಹಜ ದುಃಖವಾಗುತ್ತದೆ. ಅದೇ ನಿಷ್ಕಾಮ್ಯ ಭಕ್ತಿಯಿಂದ ಮಾಡುವಂಥ ಯಾವುದೇ ಕಾರ್ಯವಾದರೂ ಕೂಡ ಅಲ್ಲಿ ಕಾಮ್ಯಕ್ಕೆ ಕಾರಣವೇವಿಲ್ಲ, ಕಾಮ್ಯಕ್ಕೆ ಆಸ್ಪದವಿರಲಿ, ಕಾಮ್ಯದ ಅಪೇಕ್ಷೆ ಇಲ್ಲ ಅಂದ ತಕ್ಷಣ ಯಾವಾಗಲೂ ಸುಖವನ್ನೇ ನೀಡುತ್ತದೆ ಅಂತ ನಿಷ್ಕಾಮ ಕರ್ಮವನ್ನು ಪೂಜಿಸಿರುವಂಥ ಈ ಒಂದು ಪ್ರಕ್ರಿಯೆ ಶ್ರೀಮದ್ಭಾಗವತದ ಈ ಒಂದು ವರ್ಣನೆಯನ್ನು ಕೊರವಂಜಿ ಮಾಡುತ್ತಾ ಮಾಡುತ್ತಾ ಬಾಳನ್ನು ಬೆಳಗುತ್ತಾ ಇದ್ದಾಳೆ. ಈ ಕೊರವಂಜಿಯ ಸಂದೇಶವನ್ನು ಕೇಳಿದವರಿಗೆಲ್ಲ ಸದ್ಗತಿ ಪ್ರಾಪ್ತವಾಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮುಂದಿನ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇದ್ದೀನಿ. ಸರ್ವರಿಗೂ ಶುಭವಾಗಲಿ. ಶುಭಮಸ್ತು.